ಸಮಯ ಅಭಾವ ಇರೋದ್ರಿಂದ ಎರಡೆರಡು ಮಾತಾಡೋಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಶುಭ ದಿನ ಅಂತ ಹೇಳಿ ಬಯಸ್ತೀನಿ. ಮೊದಲನೇದಾಗಿ ಇವತ್ತೇನು ನಮ್ಮ ಮಾಜಿ ಹಾಗೂ ಭಾವಿ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ಮಣ್ಣಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಇವತ್ತು ಮಳೆ ಬರುವ ಆಶೀರ್ವಾದದಿಂದ ಮಳೆ ಬರ್ತಾ ಇದೆ, ಒಂದು ಶುಭ ಸೂಚನೆ ಅಂತ ಹೇಳಕ್ಕೆ ಬಯಸ್ತೀನಿ. ಎರಡನೇದಾಗಿ ಇವತ್ತೇನು ನೀವೆಲ್ಲ ನಮ್ಮ ಹೋಬಳಿ ಜನತೆ ಎಲ್ಲ ನಮ್ಮ ತಾಯಂದಿರು ನಮ್ಮ ಸಹೋದರರು ನಮ್ಮ ಯುವಕ ಮಿತ್ರರು ಎಲ್ಲರೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಈ ಸಮಾರಂಭ ಯಶಸ್ವಿಗೊಳಿಸ್ತಾ ಇದ್ದೀರಾ. ಇದೇ 5 ವರ್ಷದಿಂದ ಇದೊಂದು ವಿಶೇಷ ವೇದಿಕೆ ಅಂತ ಹೇಳಕ್ಕೆ ಬಯಸ್ತೀನಿ. ಇದೇ 5 ವರ್ಷದಿಂದ ಅವರು ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಕಾಲದಲ್ಲಿ ಏನು ಅವರು ಆಶ್ವಾಸನೆ ಕೊಟ್ಟೋಗಿದ್ರು, ಬಹು ವರ್ಷಗಳ ಒಂದು ಬೇಡಿಕೆ, ಒಂದು ನಿಮ್ದೆಲ್ಲ ಮಹತ್ವಾಕಾಂಕ್ಷೆಯ ಒಂದು ನೀರಾವರಿ ಯೋಜನೆಗಳ ಬಗ್ಗೆ ಅವರೊಂದೇನು ಆಶ್ವಾಸನೆ ಕೊಟ್ಟೋಗಿದ್ರು, ಒಂದು ಕಾಚನಹಳ್ಳಿ 3ನೇ ಅಂತ ಆಗ್ಬೋದು ಅಥವಾ ಆಲ್ಗೋಡಲ್ಲಿ ಏತ ನೀರಾವರಿ ಆಗ್ಬೋದು, ಇವೆರಡೂ ವಿಷಯವಾಗೂ ಇವತ್ತು ಕಾಮಗಾರಿ ಪೂರ್ಣಗೊಂಡು ಇವತ್ತಾಗಲೇ ಆಲ್ಗೋಡ್ ನೀರು ಇಂಟಿಗ್ರೇಷನ್ ಏನು ಸಂಬಂಧಪಟ್ಟಂತೆ ಇವತ್ತು ಸುಮಾರು 55-60 ಹಳ್ಳಿಗಳು ಇವತ್ತು ಕೆರೆ ತುಂಬಿಸಿ ಇವತ್ತು ನಿಮ್ಮ ದನಕರುಗಳಿಗೆ ನೀರು ಕುಡಿಯುವಂಥ ವ್ಯವಸ್ಥೆನ ಇವತ್ತು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕುಮಾರಸ್ವಾಮಿ ಅವರಿಗೆ ಇವತ್ತು ವಿಶೇಷವಾಗಿ ನಮ್ಮ ಓಡಿಯ ಪರವಾಗಿ ಅಭಿನಂದನೆ ಸಲ್ಲಿಸಿಕೊಳ್ತೀನಿ. ಕಾಚನಹಳ್ಳಿ 3ನೇ ಅಂತ ಕೂಡ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. 144 ಕೋಟಿ ಇವತ್ತು ಅವರ ಸರ್ಕಾರದಿಂದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿ ಇವತ್ತೇನು ಕಾಮಗಾರಿ ಪ್ರಗತಿಯಲ್ಲಿದೆ, ಇವತ್ತು ಸ್ವಲ್ಪ ವಿಳಂಬ ಆಗ್ತಿದೆ. 28 ಕಿಲೋಮೀಟರ್ ಚಾನಲ್ನಲ್ಲಿ 18 ಕಿಲೋಮೀಟರ್ ಸಂಪೂರ್ಣವಾಗಿ ಮುಗಿದು ಸ್ವಲ್ಪ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಏನು ಕಾಮಗಾರಿ ವಿಳಂಬ ಆಗಿದೆ ಅದನ್ನು ಕೂಡ ಬಗೆಹರಿಸಿ ಇನ್ನು ಏನೊಂದು 4-5 ತಿಂಗಳಲ್ಲಿ ಅವ್ರನ್ನೇ ಕರ್ಕೊಂಡ್ಬಂದು ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿ ಆ ಕಾಚನಹಳ್ಳಿ 3ನೇ ಅಂತ 2ನೇ ಅಂತಾನು ಅವರ ಕೊಡುಗೆನೆ, 3ನೇ ಅಂತಾನು ಕೂಡ ಅವರ ಕೊಡುಗೆನೆ, ಅದನ್ನ ಮೊದಲನೇ ಅಂತದಿಂದಾನು ಏನು ಇವತ್ತು ಕಾಚನಹಳ್ಳಿ ಮೊದಲನೇ ಅಂತ 2ನೇ ಅಂತ 3ನೇ ಅಂತ ಏನು ಕರಿತೀವಿ ಇವತ್ತು ಆ 3 ಕೂಡ ಅವ್ರ ಕೊಡುಗೆನೆ, ಅವ್ರ ಕೈನ ಅನ್ನ ಲೋಕಾರ್ಪಣೆ ಮಾಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಇದನ್ನ ನಿಮ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ, ನಿಮ್ ಎಲ್ಲ ಹಳ್ಳಿಗಳಿಗೂ ಮಂದೆ ರೇವಣ ಸಾಹೇಬರ ಒಂದು ಶ್ರಮದಿಂದ ಒಂದು ಕುಮಾರಸ್ವಾಮಿ ಆಶೀರ್ವಾದದಿಂದ ಇವತ್ತು ಸಾಕಷ್ಟು ಕಾಂಕ್ರೀಟ್ ರೋಡ್ ರಸ್ತೆಗಳು ಡ್ರೈನ್ಗಳಾಗಿದ್ದಾವೆ ನಿಮ್ಮ ಗ್ರಾಮ ಪರಿಮಿತಿಯಲ್ಲಿ. ನಾನು ಯಾವುದೇ ಸವಿಸ್ತಾರವಾಗಿ ಹೇಳಬೇಕಾಗಿಲ್ಲ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಈ ರಸ್ತೆಗಳು ನೀವು ಏಳ್ನಿ ಬಿಡ್ಲಿ ರೇವಣ ಸಾಹೇಬರು ಮಾಡೇ ಮಾಡ್ತಾರೆ, ಆದ್ರೆ ಏನಿವತ್ತು ಈ ರಾಜಕಾರಣನು ಶಾಶ್ವತ ಅಲ್ಲ, ನಾವು ನಿಮ್ಗೆ ಯಾರು ಶಾಶ್ವತ ಅಲ್ಲ, ಆದ್ರೆ ಇವತ್ತು ಏನಿವತ್ತು ಈ ದೇವಸ್ಥಾನಗಳು ಒಂದು ಶಾಶ್ವತವಾದ ನಮ್ಮ ಹಿರಿಯರ ಒಂದು ಸಂಸ್ಕೃತಿ ಹಿರಿಯರ ಒಂದು ಪರಂಪರೆಯನ್ನ ಇವತ್ತು ಉಳಿಸಿದಂತ ಒಂದು ಶಾಶ್ವತವಾದ ಕಟ್ಟಡಗಳನ್ನ ಇವತ್ತು ಒಂದು 40ಕ್ಕೂ ಹೆಚ್ಚು ಇವತ್ತು ದೇವಸ್ಥಾನ ನಮ್ಮ ಹೋಬಳಿಗೆ ಕೊಡುಗೆ ಹಾಕಿಕೊಟ್ಟಿದ್ದಾರೆ, ಅದು ಮಾನ್ಯ ಕುಮಾರಸ್ವಾಮಿ ಅವರ ಆಶೀರ್ವಾದ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಾನಾ ರೀತಿ ಟೀಕೆಗಳು ಮಾಡ್ತಿದ್ದಾರೆ ನಮ್ಮ ಪ್ರಾದೇಶಿಕ ಪಕ್ಷಗಳು, ನಾವು ಕೂಡ ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಆದರೆ ನಾನು ಒಂದು ಹೇಳಕ್ಕೆ ಬಯಸ್ತೀನಿ, ಈ ಒಂದು ಎರಡು ಈ ರಾಷ್ಟ್ರೀಯ ಪಕ್ಷಗಳಿದ್ದಾವೆ, ಅವೆರಡೂ ರಾಷ್ಟ್ರೀಯ ಪಕ್ಷಗಳಿಗೂ ನೈತಿಕತೆನೇ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಒಂದು ಕಡೆ ವಿಪರೀತ ಭ್ರಷ್ಟಾಚಾರ, ಇನ್ನೊಂದು ಕಡೆ ಸುಳ್ಳು ಆಶ್ವಾಸನೆಗಳು, ಇದು ಯಾರು ನಮ್ಮ ಓಟು ಕೊಡ್ತೀರಾ? ಇಲ್ಲಿ ಒಬ್ಬ ಮಹಾನ್ ನಾಯಕ ಕೂತಿದ್ದಾರೆ, ಅವ್ರ ಮನಸ್ಸು ಹಾಲಿದ್ದಂತೆ ಅಂತ ಹೇಳಕ್ ಬಯಸ್ತೀನಿ. ನನಗೆ ನಮ್ಮ ಅಜ್ಜಿ ಹೇಳ್ತಿದ್ದು ಒಂದು ಗಾದೆ ನೆನಪು ಆಗುತ್ತೆ, ಹಾಲು ಮಾರೋನು ಮನೆ ಮನೆಗೆ ಹೋಗಿ ಹಾಲಾಗ್ತಿದ್ನಂತೆ, ಅಂದ್ರು ಜನ ಕೇಳ್ತಿದ್ರಂತೆ ಈ ಹಾಲು ಏನಪ್ಪ ನೀರು ಬೆರೆಸಿದ್ಯಾ ನೀನು ಅಂತ ಕೇಳ್ತಿದ್ರಂತೆ, ಹಾಗೆ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು. ಆದ್ರೆ ಸಾರಾಯಿ ಮಾರೋನು ಎಂಡ ಮಾರೋನು ಒಂದೇ ಕಡೆ ಕೂತಿರ್ತಿದ್ದಂತೆ, ಎಲ್ಲ ಜನನೇ ಬಂದು ಇನ್ನು ಹೆಚ್ಚು ನೀರು ಹಾಕೊಂಡು ಕುಡಿತಾ ಇದ್ರಂತೆ. ಅಲ್ಲಿ ಅದನ್ನ ಹೇಳೋದು ಇಷ್ಟೇನೆ, ಇದು ಸಾರಾಂಶ ಇಷ್ಟೇನೆ. ನನ್ನ ಕುಮಾರಸ್ವಾಮಿ ಅವರು ಅವರ ಮನಸ್ಸು ಆಗುತ್ತಂತೆ. ಇವತ್ತು ನಮ್ಮೇನು ರೈತಾಪಿ ವರ್ಗ ಇದ್ದಾರೆ, ಇವತ್ತೇನು ನಮ್ಮ ಗ್ರಾಮೀಣ ಭಾಗ ಜನ ಇದ್ದಾರೆ, ಇವತ್ತು ಅವ್ರು ನೋಡಿ ಅವರ ಪಕ್ಷಕ್ಕೆ ಓಟ್ ಕೊಡ್ಬೇಕು. ಇವತ್ತು ಈ ರಾಷ್ಟ್ರೀಯ ಪಕ್ಷಗಳು ಈ ಸಾರಾಯಿ ಎಂಡ ಏನಂತಂದ್ರೆ ಅದಕ್ಕೆ ಹೋಲಿಸ್ಬೇಕಾಗತ್ತೆ ನಾನು, ಅದು ನಶೆ, ಅದು ತಾತ್ಕಾಲಿಕ ನಶೆ, ತಾತ್ಕಾಲಿಕ ಸುಖ ಕೊಡೋ ಅಂತ ಪಕ್ಷ ಒಂದು ಹೇಳಿಕೆಗಳನ್ನ ಕೊಡ್ತಾರೆ. ಆದ್ರಿಂದ ದಯಮಾಡಿ ಏನು ಮುಂದಿನ ಚುನಾವಣೆ ಬರ್ತಾ ಇದೆ, ಹೋದ ಬಾರಿ ನೀವೆಲ್ಲರೂ ಏನು ರೇವಣ ಸಾಹೇಬ್ರನ್ನ ಜಾತ್ಯತೀತವಾಗಿ ಇವತ್ತು ಯಾವುದೇ ಒಂದು ಜಾತಿಯ ಕೇಂದ್ರೀಕರಿಸ್ತಾನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವ್ಯಕ್ತಿನ ಇವತ್ತು 6.5 ಸಾವಿರ ಲೀಡು ಎಲ್ಲರೂ ಆಡ್ಕೊತಾ ಇದ್ರು, ಏ ದನ್ನಿಗಳಿ ಹೋಗ್ಲಿ ಕಾಂಗ್ರೆಸ್ ಲೀಡ್ ಆಗುತ್ತಪ್ಪ ಬಿಡಪ್ಪ ಯಾಕೆ ಪ್ರಯತ್ನ ಪಡ್ತೀರಾ ಅಂತ ಅಡ್ಕೊತಾ ಇದ್ರು. ಆದ್ರೆ ನಮ್ಮ ಪ್ರಯತ್ನ ನಾವು ಬಿಡಲಿಲ್ಲ, ನಾವು ಮಾನ್ಯ ರೇವಣ ಸಾಹೇಬ್ರಿಗೆ ಅವರ ಪರಿಶ್ರಮ ಅವರ ಶಕ್ತಿ ಏನಂತ ತೋರಿಸ್ಕೊಡ್ಬೇಕಿತ್ತು, ಆದ್ರಿಂದ ನಮ್ಮ ಪ್ರಯತ್ನ ನಾವು ಬಿಡಲಿಲ್ಲ. ಆ ಪ್ರಯತ್ನನ ನೀವು ನಿಮ್ಮ ಮೂಲಕ ಒಂದು ಶಕ್ತಿನ ನೀವು ಕೊಟ್ಟ್ರಿ, ಅದೇ 6.5 ಸಾವಿರ ಲೀಡ್ನ ಅವತ್ತು ಅವರ ವಿಧಾನಸಭೆ ಚುನಾವಣೆಯಲ್ಲಿ ಮಾನ್ಯ ರೇವಣ ಸಾಹೇಬ್ರಿಗೆ 2018 ನೀವು ಕೊಡುಗೆ ಹಾಕಿ ಕೊಟ್ರಿ. ಅದಾದ ನಂತರ
ಎಲ್ಲರೂ ಅಚ್ಚರಿ ಪಡ್ತಾ ಇದ್ರು ಹೌದು ಇದನ್ನ ಒಂದು ಬಾರಿ ಎರಡು ಬಾರಿ ಹಿಂಗಾಗುತ್ತೆ ಅಂತ ಆದರೆ ದಾಖಲೆ ಮೊತ್ತವಾಗಿ ಪ್ರಜ್ವಲ್ ರೇವಣ್ಣನ ಮನೆ ಸಂಸದ ಚುನಾವಣೆಯಲ್ಲಿ 2019ರಲ್ಲಿ 13,000 ಲೀಡ್ ಬಂತು ದನ್ನಿನಹಳ್ಳಿ ಹೋಬಳಿಯಿಂದ ಇವತ್ತೇನು ದನ್ನಿನಹಳ್ಳಿ ಹೋಬಳಿ ಆಗ್ಬೋದು ಕಸಬಾ ಹೋಬಳಿ ಆಗ್ಬೋದು ಶಾಂತಿಗ್ರಾಮ ಹೋಬಳಿ ಆಗ್ಬೋದು ಏನೀ ಒಂದು 5-6 ಹೋಬಳಿಗಳಿವೆ ಅವರು ಕ್ಷೇತ್ರಕ್ಕೆ ಸೀಮಿತವಾಗಿರುವಂಥ ಹೋಬಳಿಗಳು ಇವತ್ತು ನಾವು 3ನೇ ಸ್ಥಾನಕ್ಕೆ ಹೋದ್ವಿ ಇವತ್ತು ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಮುಂದಿನ ಚುನಾವಣೆಯಲ್ಲಿ ಮೊನ್ನೆ ಕೇಳ್ತಾ ಇದ್ರು ರೇವಣ್ಣ ಸಾಹೇಬರು ಎಷ್ಟು ಲೀಡ್ ಕೊಡ್ಬೋದಪ್ಪ ನಮ್ಗೆ ಈ ಚುನಾವಣೆಯಲ್ಲಿ ಅಂತ ನಾನು ಹೇಳಿದೆ ಒಂದೇ ಮಾತು ಹೇಳಿದೆ ನಾವು ಕನಿಷ್ಠ ಅಂದರೂ 14-15,000 ಲೀಡ್ ಕೊಡ್ತೀವಿ ನಿಮ್ಮ ಕೆಲಸಗಳೇ ಅದಕ್ಕೆ ಸಾಕ್ಷಿ ಅಂತ ಹೇಳಿದೆ ನಾನು ಆದ್ದರಿಂದ ದಯಮಾಡಿ ಸಾರ್ವಜನಿಕವಾಗಿ ನಿಮ್ಮ ಸಮಸ್ಯೆಗಳನ್ನ 5 ವರ್ಷ ನಮ್ಮ ಕೈಲಾಗಿದ್ದ ನಾವು ಮಾಡಿದ್ದೀವಿ ಇನ್ನು ವೈಯಕ್ತಿಕವಾಗೂ ಕೂಡ ನಿಮ್ದು ಏನೇ ಸಮಸ್ಯೆ ಹಿಡಿದ್ರು ಕೂಡ ನಮ್ಮ ಕೈಲಾಗಿದ್ದು ನಾವು ಬಗೆಹರಿಸಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಈ ಹೋಬಳಿಯ ಮಹಾಜನತೆ ನಾವು ಯಾವಾಗಲೂ ಇರ್ತೀವಿ ಏನದು ನಮ್ಮ ಕುಟುಂಬಕ್ಕೆ ಯಾವಾಗಲೂ ಹೇಳ್ತಾರೆ ದಣ್ಣಿನಹಳ್ಳಿ ಹೋಬಳಿ ಅಂದ್ರೆ ದೇವೇಗೌಡರು ದೇವೇಗೌಡರು ಅಂದ್ರೆ ದಣ್ಣಿನಹಳ್ಳಿ ಹೋಬಳಿ ಅಂತ ಏನ್ ಹೇಳ್ತಾರೆ ಅದನ್ನ ನಾವು ಪರಿಪೂರ್ಣವಾಗಿ ಉಳಿಸ್ಕೊಂತೀವಿ ಮನ ಕುಮಾರ್ ಅವರ ಆಶೀರ್ವಾದದಿಂದ ಈ ಹೋಬಳಿ ಅಭಿವೃದ್ಧಿ ಇನ್ನೂ ಮುನ್ನಡೆಯುತ್ತೆ ಅಂತ ಹೇಳ್ತಾ ಮತ್ತೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೇ ಉದಯಪುರದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡೋಣ ಅಂತ ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಂಡು ಧನ್ಯವಾದ ಬಯಸ್ತೀನಿ ನಮಸ್ಕಾರ